ಬಹುಶಃ ಇವತ್ತು ನಾನು ಹುಣ್ಣಿಮೆನೆ ಕಾರ್ಯಕ್ರಮಕ್ಕೆ ನಾನು ಬೇಕು ಅಂತ ಬಂದಿರೋವಂಥದ್ದಲ್ಲ, ಅವತ್ತು ಅಷ್ಟೇ ನಾವು ಬೇಕು ಅಂತ ಬಂದಿದ್ದಲ್ಲ. ಅಮಾವಾಸ್ಯ ದಿನ ಕಳೆದ ಬಾರಿ ನಾನು ಬಂದಿದ್ದು, ಇವತ್ತು ಕಾಕತಾಳೀಯವಾಗಿ ಹುಣ್ಣಿಮೆ ದಿನ ಬಂದಿದ್ದೀನಿ. ಹಾಗಾಗಿ ಭಾಳಷ್ಟು ಜನರು ತಂಡೋಪತಂಡವಾಗಿ ಬರ್ತಿದ್ದಾರೆ, ಬಹಳಷ್ಟು ಜನ ನೋಡ್ತಾ ಇದ್ದೀನಿ ನಾನು. ಹಾಗಾಗಿ ನೇರವಾಗಿ ಅವರಿಂದಲೇ ಅವರ ಒಂದು ಅನುಭವವನ್ನು, ಅವರಿಗೇನು ಅನಿಸಿದೆ ಈ ಒಂದು ಕ್ಷೇತ್ರಕ್ಕೆ ಎಷ್ಟು ಸರಿ ಬಂದು ಹೋಗಿದ್ರೆ, ಇವೆಲ್ಲವನ್ನು ಕೇಳೋಣ ಗುರುಗಳ ನಂತರದಲ್ಲಿ. ನಂಗೆ ಇನ್ನೊಂದು ಅನಿಸಿದ್ದು, ಆಗ ಬಂದಾಗ ಗರಡ್ಗಂಬ ಇರಲಿಲ್ಲ, ಈಗಾಗಲೇ ಗರಡ್ಗಂಬ ಕೂಡ ಸ್ಥಾಪನೆ ಆಗಿದೆ. ಒಂದು ದೇವಸ್ಥಾನ ಅಂದರೆ ನಮ್ಮ ಶಾಸ್ತ್ರದ ಪ್ರಕಾರ ಒಂದು ಗರಡ್ಗಂಬ ಇರಲೇಬೇಕು, ಅದೊಂದು ಪದ್ಧತಿ. ಭಗವಂತನ ದೃಷ್ಟಿ ನೇರವಾಗಿ ಜನರಿಗೆ ತಾಗಬಾರ್ದು ಅನ್ನೋ ಕಾರಣಕ್ಕೆ, ಅದಕ್ಕೆ ಇದು ಒಂದು ಗರಡ್ಗಂಬ ಸ್ಥಾಪನೆ ಮಾಡೋಕ್ಕೂ ಒಂದು ಈ ಕಂಬದ ಹಿಂದೆನೆ ಒಂದು ಮರ ಇತ್ತು. ನಾವು ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ಒಂದು ಮರ, ತೆಂಗಿನ ಮರ ಸುಟ್ಟಿದ್ದು ಒಂದು ಈ ಡೈರೆಕ್ಟ್ ಶಿವನ ಎದುರುಗಡೆ ಒಂದು ಮರ ಇತ್ತು, ಆ ಮರಕ್ಕೂ ಸಿಡಿಲು ಹೊಡೆದು ಬರ್ನ್ ಆಯ್ತು. ಅದು ಅಷ್ಟೊಂದು ಶಕ್ತಿದಾಯಕ ಆಗಿರೋದ್ರಿಂದ ಕೆಲವರು ಬರ್ತಾರೆ ಇಲ್ಲೇ, ಓ ಇವನು ಅಗ್ನಿಶಿಲೆ, ಇವನು ಅಗ್ನಿದೇವ ಅಂತಾರೆ. ಮತ್ತೆ ಅದರಿಂದ ಇಲ್ಲೇ ಗರಡ್ಗಂಬನ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಪ್ಲಾನ್ ಮಾಡಿದ್ವಿ. ಇವತ್ತು ಗರಡ್ಗಂಬನ ಸ್ಥಾಪನೆ ಮಾಡಿದ್ವಿ ಮೊನ್ನೆ ಒಂದು ವರ್ಷದ ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಕನ್ನಡದ ಹ್ಯಾಟ್ರಿಕ್ ಇರೋ ಶಿವನ್ ಅವರು ಬಂದಿದ್ರು, ಅನೇಕ ಗಣ್ಯಾತ್ಯ ಗಣ್ಯರು ನಮಗೆ ಗೊತ್ತಿಲ್ಲದಂಗೆ ದೇವಸ್ಥಾನಕ್ಕೆ ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ನಟ ನಟಿಯವರು ಬರ್ತಾ ಇದ್ದಾರೆ. ತುಂಬ ಒಂಥರ ಒಂದು ಆಕರ್ಷಣೀಯ ಶಕ್ತಿ ಒಂದು ಕೆಂಪು ಶಿವಲಿಂಗದಲ್ಲಿ ಇಷ್ಟೊಂದು ಇದೆಯಾ ಅಂತ ನಮಗೂ ಒಂದೊಂದು ಸಲ ಆಶ್ಚರ್ಯ ಆಗ್ತಾ ಇದೆ.